प्रभु प्रसाद चानल सहोदर सहोदरी स्वागत स्वागत सुस्वागत इवत्तु मंगलूर सौतेकाई सांबार माड़ण अदक्के बेकागिरुवंत सामग्री मंगलूर सौतेकाईयन्न ई रीति तोळेदु बीज तेगेदु हेच्चिट्कोंडिद्दीनि ಬ್ಯಾಡಿಗೆ ಮೆಣಸಿನಕಾಯಿ ತಗೊಂಡಿದ್ದೀನಿ ನಿಂಬೆಹಣ್ಣಷ್ಟು ಗಾತ್ರ ಹುಣಸೆಹಣ್ಣು ನೆನೆಸಿ ಕಿವುಚಿ ಅದರ ಜ್ಯೂಸ್ ತೆಗೆದಿಟ್ಕೊಂಡಿದ್ದೀನಿ ಧನಿಯಾ ಎರಡು ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂನು ಮೆಣಸು ಅರ್ಧ ಸ್ಪೂನು ಅರಿಶಿನ ಜೀರಿಗೆ ಒಂದು ಅರ್ಧ ಸ್ಪೂನು ಕಡಲೆಬೇಳೆ ಉದ್ದಿನಬೇಳೆ ಒಂದೊಂದು ಸ್ಪೂನು 50 ಗ್ರಾಂ ತೊಗರಿಬೇಳೆ ಬೇಯಿಸಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಒಣಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಸ್ವಲ್ಪ ರುಬ್ಬಕ್ಕೆ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಬೆಲ್ಲ ಇದು ಆಪ್ಷನಲ್ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಈಗ ಒಂದು ಬಾಣಲಿಯಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಕಟ್ ಮಾಡಿಟ್ಕೊಂಡಿದ್ವಲ್ಲ ಮಂಗಳೂರು ಸೌತೆಕಾಯಿ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದೊಂದು ಎರಡು ಮೂರು ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳೋಣ ಈಗ ಇದನ್ನು ತೆಗೆದುಬಿಡೋಣ ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಇದಕ್ಕೆ ಬೆಲ್ಲ ಅರಿಶಿನ ಇದು ಒಂದು ಕಡೆ ಬೇಯಿಸೋಕೆ ಇಟ್ಬಿಡೋಣ ಅದು ಬೇಯೋವರೆಗೂ ಮಸಾಲೆ ತಯಾರು ಮಾಡ್ಕೊಳ್ಳೋಣ ಒಂದು ಕಡಾಯಿಯಲ್ಲಿ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಉದ್ದಿನ ಬೇಳೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಇದನ್ನು ರೋಸ್ ಕಲರ್ ಫ್ರೈ ಮಾಡ್ಕೊಳ್ಳೋಣ ಅರ್ಧ ಸ್ಪೂನು ಮೆಂತ್ಯ ಹಾಕ್ತಾ ಇದ್ದೀನಿ ಇದೆಲ್ಲ ರೋಸ್ ಕಲರ್ ಫ್ರೈ ಮಾಡ್ಕೊಳ್ಳೋಣ ನೋಡಿ ರೋಸ್ ಕಲರ್ ಆಗಿದೆ ಈಗ ಮೆಣಸು ಹಾಕ್ತಾ ಇದ್ದೀನಿ ಜೀರಿಗೆ ಧನಿಯಾ ಒಣಮೆಣಸಿನಕಾಯಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಕಪ್ಪು ತೆಂಗಿನ ತುರಿ ಸುಮ್ಮನೆ ಇದು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡೋಣ ನೋಡಿ ಅಲ್ಲಿವರೆಗೂ ಕಾಯಿ ಇನ್ನೂ ಬೇಯಬೇಕು ಈಗ ತಣ್ಣಗಾಗೋಗಿದೆ ಇದನ್ನು ಮಿಕ್ಸಿಯಲ್ಲಿ ಹಾಕ್ತಾ ಇದ್ದೀನಿ ಇದು ನೈಸ್ ಪೇಸ್ಟ್ ಮಾಡ್ಕೋಬೇಕು ಒಂಚೂರು ನೀರು ಹಾಕ್ಕೊಂಡು ಇದರಲ್ಲಿ ಕರಿಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ ನೋಡಿ ಕಾಯಿ ಬೆಂದೋಗಿದೆ ಚಾಕು ಇಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಗ್ಲಾಸ್ ಥರ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ ಬೇಯಿಸಿಟ್ಕೊಂಡಿದ್ವಲ್ಲ ತೊಗರಿಬೇಳೆ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಕಿವುಚಿಟ್ಕೊಂಡಿರುವಂಥ ಹುಣಸೆಹಣ್ಣು ನೀರು ಸೇರಿಸ್ತಾ ಇದ್ದೀನಿ ಉಪ್ಪು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದು ಇದಕ್ಕೆ ಸೇರಿಸ್ತಾ ಇದ್ದೀನಿ ಮಿಕ್ಸಿ ತೊಳೆದು ಒಂಚೂರು ನೀರು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ಎರಡು ಮೂರು ನಿಮಿಷ
ಹೀಗೆ ಬೇಯಿಸ್ಕೊಳ್ಳೋಣ. ಅಲ್ಲಿವರೆಗೂ ಒಗ್ಗರಣೆ ಹಾಕೋಣ. ಒಂದು ಚಿಕ್ಕ ಬಾಣಲಿಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಹಿಂಗು ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಒಗ್ಗರಣೆ ರೆಡಿಯಾಗಿಬಿಟ್ಟಿದೆ. ಸಾರಲ್ಲಿ ಈ ಒಗ್ಗರಣೆ ಸೇರಿಸ್ತಾ ಇದ್ದೀನಿ. ಮಂಗಳೂರು ಸೌತೆಕಾಯಿ ಸಾಂಬಾರ್ ರೆಡಿಯಾಗೋಗಿದೆ. ಈಗ ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ಮಂಗಳೂರು ಸೌತೆಕಾಯಿ ಸಾಂಬಾರ್ ರೆಡಿ.